ಸಿನಿಮಾನ ನಾನು ನೋಡಬೇಕಪ್ಪ ಥೇಟ್ರಿಗೆ ಹೋಗಿ ಅನ್ನೋನು ಯಾರು ಏನೇ ಮಾಡಿದ್ರು ಯಾವನ್ ಏನೇ ಹೇಳಿದ್ರು ಅವನು ತೇಟ್ರಿಗೆ ಹೋಗಿ ಸಿನಿಮಾ ನೋಡ್ಕೊಂಡು ಬರ್ತಾನೆ ಯಾಕಂದರೆ ಅವನು ನಿಜವಾದ ಪ್ರೇಕ್ಷಕ ಓಕೆನಾ ಸೊ ಈ ಮಾತು ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಆಗಿ ಪುಷ್ಪಾ ಟು ತುಂಬಾ ಒಂದು ಹೈಪ್ ಕ್ರಿಯೇಟ್ ಮಾಡಿದಂಥ ಸಿನಿಮಾ ಹಲವು ವಿವಾದಗಳಾಗಿತ್ತು ಸೊ ಅದೆಲ್ಲ ನಡುವೆ ರಿಲೀಸ್ ಆಯಿತು ಆ್ಯಂಡ್ ಇವತ್ತು ಸಿನಿಮಾ ನೋಡ್ಕೊಂಬಂದೆ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರ ಬ್ರದರ್ ರಿವ್ಯೂ ಮಾಡೋಕ್ಕೆ ಬೇಗ ರಿವ್ಯೂ ಹಾಕಿ ಅಂತ ನನ್ನ ಚಾನೆಲ್ನಲ್ಲಿ ಫಸ್ಟ್ ಪಬ್ಲಿಕ್ ರಿಯಾಕ್ಷನ್ ಬರುತ್ತೆ ಆಮೇಲೆ ನನ್ನ ರಿವ್ಯೂ ಬರುತ್ತೆ ಸೊ ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ ಸೊ ತಡ ಮಾಡೋಕ್ಕೋಗೋಲ್ಲ ವೀಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ ಶುರು ಮಾಡೋಕೆ ನಾವು ಮುಂಚೆ ಚಾನಲ್ಗಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಮೊದಲೇದಾಗಿ ಪುಷ್ಪ ಪುಷ್ಪ ಸಿನಿಮಾ ಎಲ್ರಿಗೂ ನೆನಪಿದೆ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದಂಥ ಸಿನಿಮಾ ಅಲ್ಲೋ ಅರ್ಜುನ್ ಅವರ ಒಂದು ಕೆರಿಯರಲ್ಲಿ ಒಂದು ಬೇರೆ ಲೆವೆಲಿಗೆ ತೊಗೊಂಡೋದಂಥ ಸಿನಿಮಾ ಸಾಂಗ್ಸು ಕೋರಿಯೋಗ್ರಫಿ ಸ್ಟೋರಿ ಆ್ಯಂಡ್ ಪ್ಲೇ ಸೊ ವಾಟ್ ಎವರ್ ಆ ಒಂದು ಪುಷ್ಪ ಸಿನಿಮಾ ನೋಡಿದಾಗ ಪಾರ್ಟ್ ಒನ್ ನೋಡಿದಾಗ ಸೊ ಸ್ಟಾರ್ಟಿಂಗಿಂದ ಎಂಡ್ ತನಕ ಒಂದು ರೀತಿಲಿ ಸಖತ್ತಾಗಿ ಮಜಾ ಕೊಟ್ಟಂಥ ಸಿನಿಮಾ ಪುಷ್ಪ ಅಂತಾನೆ ಹೇಳ್ಬೋದು ಇನ್ನು ಪುಷ್ಪ ಟು ಅಂದರೆ ಅದರ ಕಂಟಿನ್ಯೂಟಿ ಸಿನ್ಮಾ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಈ ಒಂದು ಸಿನ್ಮಾಗೆ ವೇಟ್ ಮಾಡ್ತಾ ಇದ್ವಿ ಹಾಗೆ ನಾವು ಕೂಡ ವೇಟ್ ಮಾಡ್ತಾ ಇದ್ವಿ ಸೊ ಹಲವಾರು ಒಂದು ವಿವಾದಗಳು ಒಂದು ತೆಲುಗು ರಿಲೀಸ್ ಮಾಡ್ತಾ ಇದ್ದಾರೆ ಹಿಂದಿ ರಿಲೀಸ್ ಮಾಡ್ತಾ ಇದ್ದಾರೆ ಕನ್ನಡ ಶೋಸ್ಗಳು ಕಮ್ಮಿ ಕೊಟ್ಟಿದ್ದಾರೆ ಸೊ ಇದು ಏನು ಫಸ್ಟಿಗೆ ಆಗ್ತಿರೋದಂಥದಲ್ಲ ಸೊ ಪ್ರತಿಸಲೂ ಈ ರೀತಿ ಆಗ್ತಾ ಇರುತ್ತೆ ಇದು ವಾಡಿಕೆ ಅಂತಲೇ ಹೇಳ್ಬೋದು ಸೊ ಅದನ್ನ ಸೈಡ್ಗೆ ಇಟ್ಬಿಡೋಣ ತರ ಅದನ್ನ ಯಾಕೆಂದ್ರೆ ಯಾಕೆ ಸೈಡ್ಗೆ ಇಟ್ಬಿಡೋಣ ಅಂತ ಹೇಳ್ತಾ ಅಂದರೆ ಸೊ ಪ್ರೀಮಿಯರ್ ಶೋಗಳನ್ನು ಕೊಟ್ಟಿದ್ರು ಅದರಲ್ಲಿ ಕನ್ನಡ ವರ್ಷನ್ ಕೊಡೋದನ್ನ ಬಿಟ್ಟು ತೆಲುಗು ವರ್ಷನ್ ಕೊಟ್ಟಿದ್ದಾರೆ ಯಾಕೆ ಕನ್ನಡ ಕೊಡಬಾರ್ದಿತ್ತ ಅನ್ನೋದನ್ನು ಒಂದು ಪ್ರಶ್ನೆ ಕನ್ನಡ ಕೊಟ್ಟರೆ ಕನ್ನಡ ಹೋಗ್ತಾ ಇದ್ರು ಸ್ಟೋನ್ ಇಂಪಾರ್ಟೆಂಟ್ ಆಗುತ್ತೆ ಹೊರತು ಲ್ಯಾಂಗ್ವೇಜ್ ಮ್ಯಾಟರ್ ಆಗಲ್ಲ ಓಕೆ ಲ್ಯಾಂಗ್ವೇಜ್ ಬಿಟ್ಬಿಡೋಣ ಲ್ಯಾಂಗ್ವೇಜ್ ಸೈಡ್ಗೆ ಇಟ್ಬಿಡಣ ಸೊ ಯಾರು ಯಾರು ಲ್ಯಾಂಗ್ವೇಜ್ ಅಲ್ಲಿ ಅನ್ಸುತ್ತೆ ಹೋಗಿ ನೋಡ್ಕೊಂಡು ಬನ್ನಿ ಅದ್ರ ಬಗ್ಗೆ ಏನು ಅಬ್ಜೆಕ್ಷನ್ ನಮ್ದಂತರ ಖಂಡಿತವಾಗಲಿಲ್ಲ ಯಾಕಂದ್ರೆ ನಾವೇನು ನಿಮಗೆ ಹೋಗಿ ಆ ಲ್ಯಾಂಗ್ವೇಜ್ ಅಲ್ಲಿ ನೋಡಿ ಈ ಲ್ಯಾಂಗ್ವೇಜ್ ಅಲ್ಲಿ ನೋಡಿ ಅಂದ ತಕ್ಷಣ ಯಾರೂ ಕೂಡ ಹೋಗಿ ನೋಡಲ್ಲ ಅವರು ಅವರವರ ಒಂದು ಇಚ್ಛೆ ನೋಟ ಮತ್ತೆ ಊಟ ಎಲ್ಲ ಅವರವ್ರ ಇಚ್ಛೆ ಸೊ ಹೋಗಿ ನೋಡ್ಕೊಂಡು ಬನ್ನಿ ಮೊದಲೇದಾಗಿ ಪುಷ್ಪ ಸಿನಿಮಾದ ಬಗ್ಗೆ ಮಾತಾಡ್ಬಿಡ್ತೀನಿ ಪುಷ್ಪ ಟು ಸಿನಿಮಾ ಬಗ್ಗೆ ಪುಷ್ಪ ಒನ್ ಆಯಿತು ಪುಷ್ಪ ಟು ಕಂಟಿನ್ಯೂಟಿ ಆಯಿತು ಸೊ ಫಸ್ಟ್ ಆಫಲ್ಲಿ ಮತ್ತು ಸೆಕೆಂಡ್ ಹಾಫಲ್ಲಿ ಇರುವಂಥದ್ದು ಹೇಳೋದ್ಕಿಂತ ಮುಂಚೆ ಸೊ ಒಂದು ಸಿನಿಮಾದ ಒಂದು ಚಿಕ್ಕ ಲೈನ್ ಹೇಳ್ಬಿಡ್ತೀನಿ ತುಂಬ ಜನ ಹೇಳಿದ್ದಾರೆ ಯೂಟ್ಯೂಬರ್ಸ್ ನಾನು ಹೇಳ್ತೀನಿ ಏನು ತೊಂದರೆ ಇಲ್ಲ ಅಂದ್ಕೊಳ್ತೀನಿ ಆ ಏನಿಲ್ಲ ಆ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಒಂದು ರಫ್ತು ಮಾಡ್ತಾ ಇರ್ತಾರಲ್ಲ ಒಂದು ಇದು ಮರಗಳನ್ನೆಲ್ಲ ಸೊ ಅದೇ ರೀತಿಯಾಗಿ ಇಲ್ಲಿ ಅನ್ನು ತೊಗೊಂಡಿದ್ದಾರೆ ಇವರು ಸೊ ಇಂಟರ್ನ್ಯಾಷನಲ್ ಅಲ್ಲಿ ಒಂದು ಮಾಡುವಂಥದ್ದು ತೋ ಇದರಲ್ಲಿ ತುಂಬಾ ಹೆಚ್ಚಾಗಿ ತೋರಿಸಿದ್ದಾರೆ ಅದು ಮಾತ್ರ ಈ ಒಂದು ಸಿನಿಮಾದ ಒಂದು ಒಂದೇ ಒನ್ ಲೈನ್ ಸ್ಟೋರಿ ಅಂತಲೇ ಹೇಳ್ಬೋದು ಸೊ ಈ ಒಂದು ಸಿನಿಮಾ ಫಸ್ಟ್ ಆಫು ಮತ್ತೆ ಸೆಕೆಂಡ್ ಆಫು ಒಂದು ರೀತಿಯಲ್ಲಿ ಮೂರು ನಿಮಿಷ ಅಥವಾ ಮೂರು ಗಂಟೆ ಇಪ್ಪತ್ತು ನಿಮಿಷ ಏನಿದೆ ಒಂದು ರೀತಿಲಿ ನಿಮಗೆ ಕರ್ಕೊಂಡು ಹೋಗುತ್ತೆ ಒಂದು ಟ್ರಾವೆಲ್ ರೀತಿ ಕರ್ಕೊಂಡು ಹೋಗುತ್ತೆ ಈಗ ಒಂದೂರಿಂದ ನಾವು ಹೆಂಗೆ ಊರಿಗೆ ಹೋಗ್ತೀವಿ ಸೊ ಆ ರೀತಿ ಟ್ರಾವೆಲಲ್ಲಿ ಕರ್ಕೊಂಡು ಹೋದಂಗೆ ಆಗುತ್ತೆ ಸೊ ಅದು ಮಾತ್ರ ಸಖತ್ತಾಗಿ ಇರುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು ಫಸ್ಟ್ ಆಫ್ ಅಲ್ಲಿ ಮತ್ತೆ ಸೆಕೆಂಡ್ ಆಫ್ ಆಲ್ ನೋಡೋದಾಯಿತು ಅಂತಂದ್ರೆ ಫಸ್ಟ್ ಆಫ್ ಅಲ್ಲಿ ಬಂದ್ಬಿಟ್ಟು ಪುಷ್ಪಾ ನಾವು ಪಾರ್ಟ್ ಒನ್ ಏನು ನೋಡಿದ್ವಿ ಸೊ ಅದು ನಮಗೆ ಇಲ್ಲಿ ನೆನಪೆ ಆಗಬಾರ್ದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದು ನೆನಪೆ ಬರಲ್ಲ ನಮಗೆ ಅದು ಮಾತ್ರ ಇಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸಖತ್ತಾಗಿ ಮಾಡಿದ್ದಾರೆ ಅದು ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಫಸ್ಟ್ ಅಂತೂ ನಮ್ಗೆ ಏನು ನೆನಪೇ ಬರಲ್ಲ ಆ ರೀತಿ ಚೆನ್ನಾಗಿ ಮಾಡಿದ್ದಾರೆ ಸೊ ಸೆಕೆಂಡ್ ಅಲ್ಲಿ ಬಂದ್ಬಿಟ್ಟು ಸಾಂಗ್ಸ್ಗಳಾಗಿರ್ಬೋದು ಬಟ್ ನಾವೇನು ಪುಷ್ಪದಲ್ಲಿ ಏನು ಸಾಂಗ್ಸ್ ನೋಡ್ತಾ ಇದ್ವಿ ರಿಲೇಟೆಡ್ ಸಾಂಗ್ಸ್ ಅಂದರೆ ಲೈಕ್ ಸ್ಟೋರಿ ಹೋಗ್ತಾ ಇರುತ್ತೆ ಅದ್ರ ಜೊತೆಗೆ ಒಂದು ಸಾಂಗ್ ಬಂದ್ಬಿಡುತ್ತೆ ಗೊತ್ತೇ ಆಗಲ್ಲ ನಮಗೆ ಪುಷ್ಪದಲ್ಲಿ ಫಸ್ಟ್ ಅಲ್ಲಿ ಗೊತ್ತೇ ಆಗಲ್ಲ ಬಟ್ ಇದರಲ್ಲಿ ಆಗಲ್ಲ ಕೆಲವೊಂದು ಸಿಚುವೇಶನ್ಸ್ಗಳು ಹೋಗ್ತಾ ಇರುತ್ತೆ ಸೊ ಅಲ್ಲಿಗೆ ಅದಕ್ಕೂ ಅದಕ್ಕೂ ಮ್ಯಾಚ್ ಇರಲ್ಲ ಬಟ್ ಅದನ್ನ ಒಂದು ಇನ್ಕ್ಲೂಡ್ ಚೆನ್ನಾಗಿ ಮಾಡಿಬಿಟ್ಟು ಸಖತ್ತಾಗಿ ತೋರಿಸ್ಬಿಟ್ಟಿದ್ದಾರೆ ಅದನ್ನು ಒಂದು ಸಾಂಗ್ ಸಖತ್ ಸಡನ್ನಾಗಿ ಸಡನ್ನಾಗಿ ಸಾಂಗ್ ಬಂದ್ಬಿಡುತ್ತೆ ಅದನ್ನ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಆ ಸಿಚುವೇಷನ್ಗೂ ಮತ್ತೆ ಆ ಒಂದು ಇದಕ್ಕೆ ಸಿಚುಯೇಷನ್ಗೂ ಸೂಟ್ ಮಾಡೋಕ್ಕಾಗಲ್ಲ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟ್ರು ಬಟ್ ತುಂಬ ಒಂದು ಕಮರ್ಷಿಯಲ್ ಆಗಿ ಒಂದು ಮಾಸಾಗಿ ಸಿನಿಮಾನ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಡೈರೆಕ್ಟರ್ ಅದಕ್ಕಂತೂ ನಿಜವಾಗ್ಲೂ ಲ್ಯಾಟ್ಸ್ ಆಫ್ ಅಂತ ಹೇಳಬೇಕು ಸೊ ಓವರ್ ಆಲ್ ಆಗಿ ಈ ಒಂದು ಪುಷ್ಪಾ ಸಿನಿಮಾ ಒಂದು ರೀತಿಯಲ್ಲಿ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಪುಷ್ಪ ಒನ್ನನ್ನು ಪುಷ್ಪ ಟು ಇನ್ನೂ ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ನಮಗೆ ಮಜಾ ಕೊಟ್ಟಿದೆ ಅಂತಲೇ ಹೇಳ್ಬೋದು ಓವರ್ ಆಲ್ ಆಗಿ ಈ ಒಂದು ಸಿನಿಮಾ ಒಂದು ಸೂಪರ್ ಆಗಿ ಬಂದಿದೆ ಎಲ್ಲರೂ ಕೂಡ ಕೇಳ್ತಾ ಇದ್ದರೆ ಡಾಲಿ ಇದಾರ ಡಾಲಿ ಇದಾರಾ ಅಂತ ಡಾಲಿ ಅವರು ಇದ್ದಾರೆ ಸೊ ನಾನು ಹೇಳಕ್ ಹೋಗಲ್ಲ ಡಾಲಿ ಖಂಡಿತವಾಗ್ಲೂ ಇದ್ದಾರೆ ಸೊ ಅವ್ರು ಯಾವಾಗ ಬರ್ತಾರು ನೀವು ಥಿಯೇಟರ್ಗೆ ಹೋಗಿ ಅಷ್ಟೇ ಅದ್ರ ಬಗ್ಗೆ ನಾನು ಎಕ್ಸ್ಟ್ರಾ ಏನು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗಲ್ಲ ಸೊ ಮುಂದಿನ ದಿನಗಳಲ್ಲಿ ಪುಷ್ಪ ತ್ರೀಗೂ ಪ್ಲಾನ್ ಮಾಡ್ತಾ ಇದ್ದಾರಂತೆ ಅಂತ ಅದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ತುಂಬಾ ಒಂದು ಸ್ವೀಟ್ ನ್ಯೂಸ್ ಇದು ಸೊ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಯಾರ್ಯಾರು ಸಿನಿಮಾ ಹೋಗಿದ್ರೋ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಅಲ್ಲಿ ಮೆನ್ಷನ್ ಮಾಡ್ತಾರೆ ತ್ರೀ ಬರುತ್ತೆ ಅಂತ ಸೊ ಅದಕ್ಕೆ ಮಾತ್ರ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದಾರೆ ಸೊ ಪಬ್ಲಿಕ್ ರಿಯಾಕ್ಷನ್ ಕೂಡ ಆಡಿಯನ್ಸ್ ಹೇಳಿದ್ದಾರೆ ಅದು ಮಾತ್ರ ಗ್ರೇಟ್ ಅಂಡ್ ಗ್ರೇಟ್ ಅಂತಲೇ ಹೇಳ್ಬೋದು ಅಂಡ್ ಇನ್ನು ವಿ ಎಫ್ ಎಕ್ಸ್ ವಿಚಾರಕ್ಕೆ ಬರೋದಾಯಿತು ಅಂತ ಅಂದ್ರೆ ತುಂಬಾನೇ ಒಂದು ಹಾರ್ಡ್ ವರ್ಕ್ ಮಾಡಿದ್ದಾರೆ ವಿ ಎಫ್ ಎಕ್ಸಲ್ಲಿ ಅಲ್ಲಿ ಅಂಡ್ ಪ್ರತಿಯೊಂದು ಗನ್ ಶೂಟ್ ಮಾಡೋದಾಗಿರ್ಬೋದು ಆಮೇಲೆ ಒಂದು ಬ್ಯಾರಲ್ ತೋರಿಸೋದಾಗಿರ್ಬೋದು ಆಮೇಲೆ ಪ್ರತಿಯೊಂದು ಕಂಟೇನರ್ ತೋರಿಸೋದಾಗಿರ್ಬೋದು ತುಂಬಾನೇ ಸಖತ್ತಾಗಿ ವರ್ಕ್ ಮಾಡಿದ್ದಾರೆ ಜೂಮ್ ಒಂದು ಏನಿದು ಒಂದು ಆ ಒಂದು ಡ್ರೋನ್ ಶಾಟ್ ಅಲ್ಲಿ ತೋರಿಸುವಂಥದ್ದು ಅದೆಲ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂಡ್ ಮ್ಯೂಸಿಕ್ ಆಗಿರ್ಬೋದು ಅಂಡ್ ಒಂದು ಐಟಮ್ ಸಾಂಗ್ ಇದೆ ಅನ್ನೋದು ಎಲ್ಲ ಗೊತ್ತು ಶ್ರೀಲೀಲಾ ಅವರು ಕೂಡ ಒಂದು ಐಟಮ್ ಸಾಂಗ್ ಮಾಡಿದ್ದಾರೆ ಇದರಲ್ಲಿ ಸೊ ಆ ಐಟಮ್ ಸಾಂಗು ಲಾಸ್ಟಲ್ಲಿ ನಾವು ನೋಡೋದೈತ ಸಮಂತ ಅವ್ರು ನೋಡಿದ್ವಿ ಸೊ ಇಲ್ಲಿ ಈಗ ಶ್ರೀಲೀಲ ಅವರನ್ನ ನೋಡ್ಬೋದು ಸೊ ಕಂಪ್ಲೀಟ್ ಆಗಿ ಒಂದು ಎಂಟರ್ಟೈನ್ಮೆಂಟ್ ಮಾಸ್ ಅಂಡ್ ಟೋಟಲ್ ಆಗಿ ಒಂದು ಸಿನಿಮಾ ಒಂದು ಪ್ಯಾಕೇಜಲ್ಲಿದೆ ಇದೆ ಎಲ್ಲರೂ ಕೂತ್ಕೊಂಡು ಸಿನಿಮಾ ನೋಡ್ಬೋದು ನಿಮಗೆ ಸಿನಿಮಾ ನೋಡಬೇಕು ಅಂತಂದ್ರೆ ಥಿಯೇಟ್ರಿಗೆ ಹೋಗಿ ಸಿನಿಮಾನ ಖಂಡಿತವಾಗ್ಲೂ ನೋಡಿ ಯಾರದೇ ಒಂದು ಅಬ್ಜೆಕ್ಷನ್ಸ್ಗಳು ಎದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಇತ್ತೀಚಿನ ದಿನಗಳಲ್ಲಿ ಯಾರ್ಯಾರ್ದು ಒಪಿನಿಯನ್ ಕೇಳ್ಕೊಂಡು ಹೋಗೋದೇ ಬಿಡ್ತಾ ಇದ್ದಾರೆ ಹಾಗೆ ಹೇಗೆ ಅಂತ ಮಾತು ಬರ್ತಾ ಇದೆ ಸೊ ಯಾರಿಂದ ಯಾರೂ ನೀವು ತಲೆ ಕೆಡಿಸ್ಕೊಬಿಡಿ ನಿಮಗೆ ಸಿನಿಮಾ ನೋಡ್ಬೇಕನ್ನಿಸ್ತಾ ಹೋಗಿ ನೋಡಿ ಯಾರದೇ ರೆಕಮೆಂಡೇಷನ್ ತೊಗೋಬೇಡಿ ತಮ್ಮದು ರೆಕಮೆಂಡೇಶನ್ ತೊಗೋಬೇಡಿ ಅಕ್ಕಪಕ್ಕರದ್ದು ಯಾರ್ದು ರೆಕಮೆಂಡೇಶನ್ ತೊಗೋಬೇಡಿ ಸೊ ನಿಮಗೆ ಇಷ್ಟ ಆದರೆ ಹೋಗಿ ಇಷ್ಟ ಆಗಿಲ್ಲ ಅಂದರೆ ಸಿನಿಮಾಗೆ ಹೋಗ್ಬೇಡಿ ಅಷ್ಟೇ ಇದು ಮತ್ತೆ ಇದ್ರ ಬಿಟ್ಟೆ ಏನು ಹೇಳೋಕ್ಕಾಗಲ್ಲ ಆ್ಯಂಡ್ ಓವರ್ ಆಲ್ ಆಗಿ ಮುಂದಿನ ಒಂದು ಪುಷ್ಪ ತ್ರೀಗೆ ಖಂಡಿತವಾಗ್ಲೂ ವೇಟ್ ಮಾಡ್ತಾ ಇದ್ದೀವಿ ಈ ಒಂದು ಪುಷ್ಪ ಟೂ ನೋಡಾದ ಪುಷ್ಪ ತ್ರೀಗೆ ವೇಟ್ ಮಾಡಲೇಬೇಕು ಆ ರೀತಿಯಾದಂಥ ಒಂದು ಸಿನಿಮಾ ಕೊಟ್ಟಿದ್ದಾರೆ ಸೂಪರ್ ಆಗಿದೆ ಹೋಗೋರು ಹೋಗಿ ಬನ್ನಿ ಹೋಗ್ದಿರೋರು ನಿಮ್ಮ ಇಷ್ಟ ಅದು ನಿಮ್ಮ ವೈಯಕ್ತಿಕವಾಗಿ ಬಿಟ್ಟಿದ್ದು ಯಾರೂ ಕೂಡ ಎಲ್ಲಿ ಫೋರ್ಸ್ ಮಾಡಿ ಸಿನ್ಮಾಗೆ ಹೋಗಿ ಅಂತ ಯಾರೂ ಟಿಕೆಟ್ ತೆಗೆಸ್ಕೊಡಲ್ಲ ಅವ್ರವ್ರ ದುಡ್ಡು ಅವ್ರವ್ರು ಹೋಗ್ತಾರೆ ಬರ್ತಾರೆ ಅಷ್ಟೇ ನಾವೇನು ಎಕ್ಸ್ಟ್ರಾ ಅದ್ರ ಬಗ್ಗೆ ಮಾತಾಡೋ ಆಗಿಲ್ಲ ಸೊ ಸಿನಿಮಾ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸೊ ಎಲ್ಲರೂ ಕೂಡ ಹೋಗಿ ಸಿನಿಮಾ ಹೋಗಿ ಥಿಯೇಟ್ರಲ್ಲಿ ನೋಡಿ ನಿಮ್ಗೆ ಏನು ಅನಿಸುತ್ತೋ ಅಥವಾ ಈಗ ನೋಡಿದ್ ನೋಡಿದ್ರೆ ಆಲ್ಮೋಸ್ಟ್ ಆಲ್ರೆಡಿ ಈಗ ನಾನು ನೋಡಿದ್ದೀನಿ ಬ್ರದರ್ ಅಂತಂದರೆ ನಿಮಗೆ ನಿಮಗೇನು ಅನ್ಸುತ್ತೆ ನೀವು ಕಮೆಂಟ್ ಮಾಡಿ ಸೊ ನನಗನ್ಸುತ್ತೆ ನಾನು ನಾನಿಲ್ಲಿ ಹೇಳಿದ್ದೀನಿ ಸೊ ರಿವ್ಯೂನ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ನಾವು ಮುಂಚೆ ಚಾನಲ್ಗಿನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾ ಫೇಸ್ಬುಕ್ಕಾಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ